ಟ್ರಾಫಿಕ್ ವಲೇ ವೈಲೇಷನ್ ಮಾಡಿ ಫೈನ್ ಕಟ್ಟು ಅಥವಾ ಕಲೆಕ್ಟ್ ಮಾಡೋ ಹೆಸರಲ್ಲಿ ಕಿರುಕುಳ ಕೊಟ್ರು ಅಂತ ಜಯನಗರ ಸಂಚಾರಿ ಪೊಲೀಸರ ಮೇಲೆ ದಂಪತಿಗಳು ಆರೋಪವನ್ನ ಮಾಡಿದರು ಅವರು ಮಾಡಿರುವ ಆರೋಪ ಅಸಲಿನ ಅಥವಾ ಗುಬೆ ಏನಾದರೂ ಕೂರಿಸಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ರಾಫಿಕ್ ಪೊಲೀಸರ ಬಾಡಿ ವಾರ್ನ್ ಕ್ಯಾಮ್ರಾದಲ್ಲಿ ಅವರ ಹೈ ಡ್ರಾಮಾ ಸರಿಯಾಗಿದೆ ಸಂಚಾರಿ ಪೊಲೀಸರ ಮೇಲೆ ದಂಪತಿಯ ಆರೋಪಕ್ಕೆ ಸಾಕ್ಷ್ಯ ಬಾಡಿ ವಾರ್ನ್ ಕ್ಯಾಮೆರಾದಲ್ಲಿ ದಂಪತಿಯ ಹೈಡ್ರಾಮಾ ಬಯಲು ಪೊಲೀಸರ ಮೇಲೆ ಸುಳ್ಳು ಆರೋಪ ಮಾಡಿದ್ದ ದಂಪತಿ ಲಾಕ್ ಟ್ರಾಫಿಕ್ ವೈಲೇಷನ್ ಫೈನ್ ಕಲೆಕ್ಟ್ ಮಾಡೋ ಹೆಸರಲ್ಲಿ ಕಿರುಕುಳ ಕೊಟ್ಟರು ಅಂತ ಇತ್ತೀಚೆಗಷ್ಟೇ ಜಯನಗರ ಸಂಚಾರಿ ಪೊಲೀಸರ ಮುಂದೆ ದಂಪತಿ ಆರೋಪ ಮಾಡಿದ್ರು ಮಾನವೀಯತೆ ಮರೆತು ಕಿರುಕುಳ ಕೊಟ್ರು ಅಂತ ಸಂಚಾರಿ ಪೊಲೀಸರ ಮೇಲೆ ಗೂಬೆ ಕೂರಿಸಿದ್ರು ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಟ್ರಾಫಿಕ್ ಪೊಲೀಸರ ಬಾಡಿ ವಾರ್ನ್ ಕ್ಯಾಮೆರಾದಲ್ಲಿ ದಂಪತಿಯ ಹೈಡ್ರಾಮಾ ಬಯಲಾಗಿದೆ ಮಲೇಶ್ ಮಂಗಳ ದಂಪತಿಯ ಅಸಲಿ ಮುಖ ಕರ್ತವ್ಯದಲ್ಲಿದ್ದ ಎಎಸ್ಐ ಶಿವಸ್ವಾಮಿಯ ಬಾಡಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಲೇಶ್ ದಂಪತಿ ಫೆಬ್ರವರಿ ಎರಡರಂದು ಸಂಗಮ್ ಸರ್ಕಲ್ ಕಡೆ ಬೈಕ್ನಲ್ಲಿ ಬರ್ತಾ ಇದ್ರು ಪತ್ನಿ ಮಂಗಳ ತಲೆಗೆ ಹೆಲ್ಮೆಟ್ ಹಾಕಿರೋದಿಲ್ಲ ಆಗ ಸಂಚಾರಿ ಪೊಲೀಸರು ಬೈಕ್ ತಡೆದು ವೈಲೇಷನ್ ಚೆಕ್ ಮಾಡಿ ನೋಡಿದ್ದಾರೆ ಬೈಕ್ ಮೇಲೆ ಬರೋಬ್ಬರಿ ಐದು ಸಾವಿರ ದಂಡದ ಮೊತ್ತ ಇರುತ್ತೆ ಆಗ ಪೊಲೀಸರು ದಂಡ ಕಟ್ಟಿ ಹೋಗುವಂತೆ ತಿಳಿಸುತ್ತಾರೆ ಎರಡು ಕಡೆ ಮಾತುಕತೆಯಾಗಿ ಐನೂರು ರೂಪಾಯಿ ಕೊಡೋದಕ್ಕೆ ಮಲೇಶ್ ಮುಂದಾಗ್ತಾರೆ ಬಳಿಕ ಐದು ಸಾವಿರ ಫೋನ್ ಪೇ ಮಾಡಿ ಬೈಕ್ ಬಿಡಿಸ್ಕೊಂಡು ಹೋಗಿದ್ರು ಈ ಎಲ್ಲಾ ದೃಶ್ಯಗಳು ಬಾಡಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಜಯನಗರ ಸಂಚಾರಿ ಪೊಲೀಸರ ಮೇಲೆ ಮಲ್ಲೇಶ್ ದಂಪತಿ ಹಾಗೆ ಮಗ ರಾಜೇಶ್ ಮಾಡಿದ ಆರೋಪಕ್ಕೆ ಸಾಕ್ಷ್ಯ ಇಲ್ಲ ಪೊಲೀಸರು ದಂಪತಿಗೆ ಕಿರುಕುಳ ಕೊಟ್ಟಿರೋದಾಗ್ಲಿ ಶುಗರ್ ಹೆಚ್ಚಾಗಿ ಮಹಿಳೆ ತಲೆ ಸುತ್ತಿ ಕುಸಿದು ಬಿದ್ದಿರೋದಾಗ್ಲಿ ಯಾವುದೂ ನಡೆದಿಲ್ಲ ಜೊತೆಗೆ ಘಟನಾ ಸ್ಥಳದಲ್ಲಿ ಆಸ್ಪತ್ರೆಯ ವಿಚಾರವಾಗಲಿ ಚರ್ಚೆ ಮಾಡಿರೋ ಪ್ರಸಂಗವೇ ಇಲ್ಲಿ ನಡೆದಿಲ್ಲ ಅನ್ನೋದು ಬಾಡಿ ಕ್ಯಾಮೆರಾ ದೃಶ್ಯ ಗಮನಿಸಿದಾಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈಗ ಬೇಕಾದ್ರೆ ಜಸ್ಟ್ ಇವಾಗ ಕಟ್ತೀವಿ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ರು ಬಿಟ್ಟಿಲ್ಲ ಅದೆಲ್ಲ ಗೊತ್ತಿಲ್ಲಮ್ಮ ಬಿಡಿ ಪ್ಲೀಸ್ ಸಾರ್ ಅಂತ ಕೇಳ್ಕೊಂಡ್ರು ಬಿಟ್ಟಿಲ್ಲ ಬೇರೆ ಅವ್ರ ಫ್ರೆಂಡ್ ಯಾರೋ ಬಂದರೂ ಅವ್ರಿಗೆ ಬಿಟ್ಟವ್ರೆ ಬೇರೆಯವ್ರಿಗೆಲ್ಲ ಬಿಟ್ಟಿದ್ದಾರೆ ನಾನು ಈ ಥರ ಅಲ್ಲೇ ಕುಸ್ತಿ ಕುತ್ಕೊಂಡಿದ್ದೀನಿ ಕೈಕಾಲೆಲ್ಲ ಇದೆ ಬಿಡಿ ಪ್ಲೀಸ್ ಅಂದರು ಕೇಳಿದ್ರು ಇಲ್ಲ ಅವರು ಈ ಥರ ಮಾಡೋರು ನಮಗೂ ತುಂಬ ತೊಂದರೆ ಇಲ್ಲ ನಮ್ಗೆ ನನಗೇನಾದರೂ ನಮ್ಮ ಗಂಡ ಮಕ್ಳಿಗೆ ಹೇಳ್ರಿ ಅಲ್ಲೇ ಏನು ನನಗೆ ಇಷ್ಟು ಆಗುವಾಗ ಏನಾದ್ರು ಬಿದ್ದು ಲೋ ಬಿ ಪಿ ಇದೆ ಆವಾಗ ಇವ್ರು ಬಂದು ನೋಡ್ತಾರ ಸರ್ ನಮ್ಮನ್ನ ಆರೋಪಕ್ಕೆ ಸಾಕ್ಷ್ಯ ಕೇಳಿದಾಗ ದಂಪತಿ ಎರಡು ದಿನದ ಬಳಿಕ ಶುಗರ್ ಬಿಪಿ ಚೆಕ್ಅಪ್ ಮಾಡಿಸಿರುವ ದಾಖಲೆಗಳನ್ನು ಕೊಟ್ಟಿರುವುದು ತಿಳಿದು ಬರ್ತಾ ಇದೆ ಮೂಲಗಳ ಪ್ರಕಾರ ಫೆಬ್ರವರಿ ಎರಡರಂದು ಮಲೇಶ್ ದಂಪತಿ ಫುಲ್ ದಂಡದ ಮೊತ್ತ ಕಟ್ಟಿದ್ದಾರೆ ಫೆಬ್ರವರಿ ಮೂರರಂದು ದಂಡದ ಮೊತ್ತದಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಘೋಷಣೆ ಮಾಡಿರೋ ಕಾರಣ ಡ್ರಾಮಾ ಕ್ರಿಯೇಟ್ ಮಾಡಿರೋ ಸಾಧ್ಯತೆಗಳು ಹೆಚ್ಚಿದೆ ಅಂತಿವೆ ಮೂಲಗಳು ನಾಗೇಶ್ ಗಂಗೆನಹಳ್ಳಿ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು